ವರ್ಚುವಲ್ ರಿಯಾಲಿಟಿ ಅಂದರೆ ಕಂಪ್ಯೂಟರ್ನ ಒಳಗಡೆ ಜೀವನ ಮಾಡುವಂಥದ್ದು ಇದಕ್ಕೆ ಮೆಟಾವರ್ಸ್ ಅಂತ ಕರೀತಾರೆ ಆಯ್ತಾ ಸೊ ಈ ಮೆಟಾವರ್ಸ್ ನಲ್ಲಿ ಮೊದಲ ಬಾರಿಗೆ ಒಂದು ಬಲಾತ್ಕಾರದ ಕೇಸ್ ಆಗಿದೆಯಂತೆ ಯಪ್ಪಾ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಗೊತ್ತಿಲ್ಲ ಹೈನ್ ಫ್ರಮ್ ಟೆಕ್ ಕನ್ನಡ ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ನ್ಯೂಸ್ಗೆ ಸ್ವಾಗತ ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಎಲ್ಲ ಇದೆ ಕೊನೆ ತನಕ ನೋಡಿ ಈ ಕೇಸ್ ಆಕ್ಚುಲಿ ಅಮೆರಿಕದಲ್ಲಿ ಫೈಲ್ ಆಗಿದೆ ಈ ರೀತಿ ಕೇಸಸ್ಗಳನ್ನಿಸ್ನಂಗೆ ಫ್ಯೂಚರ್ನಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಾ ಇತ್ತು ಏನಕ್ಕೆ ಅಂತ ಅಂದರೆ ಮೆಟಾವರ್ಸ್ ಈಗ ಶುರು ಶುರುವಾಗ್ತಾ ಇದೆ ಆಯಿತಾ ಜಿ ಟಿ ಎ ಗೇಮ್ ಬೇರೆ ಬರ್ತಾ ಇದೆ ಅದರಲ್ಲಿ ಈ ರೀತಿ ಫೀಚರ್ಗಳು ಹೆವಿ ಇರುತ್ತೆ ಎಲ್ಲರೂ ಕೂಡ ಜಿ ಟಿ ಎ ಗೇಮ್ನ ಒಳಗಡೆ ನೆಕ್ಸ್ಟು ಜೀವನ ಮಾಡೋಕ್ಕೆ ಶುರು ಮಾಡಿದ್ರು ಮಾಡ್ಬೋದೇನೋ ಆಯಿತಾ ಯಪ್ಪ ಇನ್ನೂ ಫ್ಯೂಚರ್ನಲ್ಲಿ ಏನೇನು ನೋಡಬೇಕು ಯೋಚನೆ ಮಾಡಿಕೊಂಡ್ರೆ ಒಂದು ರೀತಿ ಭಯ ಆಗತ್ತೆ ಆಯ್ತಾ ಭಯಂಕರವಾಗಿರುತ್ತೆ ನಾವು ಗೊತ್ತಿಲ್ಲ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ವಿಂಡೋಸ್ ಅವರು ಮೂವತ್ತು ವರ್ಷಗಳ ನಂತರ ಈ ವಿಂಡೋಸ್ ಗೆ ಒಂದು ಹೊಸ ಕೀ ಅನ್ನು ಆ್ಯಡ್ ಮಾಡಿದ್ದಾರೆ ಆಯ್ತಾ ಇದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ವಿಂಡೋಸ್ ಸ್ಟಾರ್ಟ್ ಬಟನ್ ಇದೆ ಅಲ್ವಾ ಅದನ್ನು ಆ್ಯಡ್ ಮಾಡಿದ್ರಂತೆ ಅದನ್ನು ಬಿಟ್ಟರೆ ಇದೀಗ ಮೂವತ್ತು ವರ್ಷ ಆದಮೇಲೆ ಒಂದು ಎ ಐ ಕೀ ಅನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಆಯ್ತಾ ಎ ಐ ಕೋಪೈಲಟ್ ಅಂತ ಸೊ ಇದು ಎ ಐನ ಟ್ರಿಗರ್ ಮಾಡುತ್ತೆ ಸೊ ಈ ಒಂದು ಕೀ ನೆಕ್ಸ್ಟಿಂದ ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ರೆ ವಿಂಡೋಸ್ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಿದ್ರೆ ಅಥವಾ ಹೊಸ ವಿಂಡೋಸ್ ಕೀಬೋರ್ಡನ್ನ ನೀವು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಈ ಒಂದು ಎ ಐ ಕೋ ಪೈಲೆಟ್ ಬಟನ್ ನಿಮಗೆ ಸಿಗುತ್ತೆ ಎಲ್ಲಿ ಆಗ್ತಾರೆ ಗೊತ್ತಿಲ್ಲ ಕಾದ್ ನೋಡೋಣ ಒಟ್ಟಿಗೆ ಒಂದು ರೀತಿ ದೊಡ್ಡ ನ್ಯೂಸ್ ಏನೇ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಒಬ್ಬ ಮಹಿಳೆ ಅವ್ರದ್ದು ಮ್ಯಾಕ್ ಬುಕ್ ಮೇಲೇನೋ ಕಾಫಿ ಚೆಲ್ಕೊಂಡ್ರಂತೆ ಸೊ ಇದಕ್ಕೆ ಆಪಲ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಏನಕ್ಕೆ ಅಂತ ಅಂದರೆ ಇವರು ಆಪಲ್ ಕೇರ್ ಅನ್ನು ಪರ್ಚೇಸ್ ಮಾಡಿದ್ರಂತೆ ಅವ್ರ ಲ್ಯಾಪ್ಟಾಪ್ಗೆ ಆಯಿತಾ ಮೂವತ್ತು ಸಾವಿರ ಆಗಿರುತ್ತೆ ಲ್ಯಾಪ್ಟಾಪ್ಗೆ ಆದರೂ ಕೂಡ ಆ ಒಂದು ಕಾಫಿ ಸ್ಪಿಲ್ ಆಗಿದ್ದಕ್ಕೆ ಆಕ್ಸಿಡೆಂಟಲ್ ಡ್ಯಾಮೇಜಿಗೆ ಲಿಕ್ವಿಡ್ ಡ್ಯಾಮೇಜಿಗೆ ಆಪಲ್ನವರು ಸರ್ವಿಸನ್ನು ಮಾಡ್ಕೊಡಲ್ ಬಂತೆ ಫ್ರೀಯಾಗಿ ಆಯಿತಾ ಸೊ ಈ ಆ್ಯಪಲ್ ಕೇರ್ ಪ್ಲಸ್ಸಲ್ಲಿ ಲಿಕ್ವಿಡ್ ಡ್ಯಾಮೇಜಿಗೆ ನಿಮಗೆ ಏನು ರಿಪ್ಲೇಸ್ಮೆಂಟ್ ಸಿಗಲ್ಲ ಆಯಿತಾ ಪಾರ್ಟ್ಗಳು ರಿಪೇರಿ ಮಾಡ್ಕೊಡಲ್ಲ ಅವ್ರು ದುಡ್ಡು ಕೊಡಬೇಕಾಗುತ್ತೆ ಫುಲ್ಲು ಯಾವ ಸೀಮೆ ಅಂತ ಗೊತ್ತಿಲ್ಲ ಗುರು ಲಿಟ್ರಲಿ ನೀವು ಯಾವುದೇ ಆಪಲ್ ಪ್ರಾಡಕ್ಟ್ ತೊಗೊಳ್ಳಿ ಈ ಆಪಲ್ ಕೇರ್ ಪ್ಲಸ್ಗೆ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಅಂದರೆ ಅಷ್ಟು ದುಡ್ಡು ಕೊಟ್ಟರೂ ಸಹ ನೀವು ರಿಪೇರಿ ಮಾಡ್ಸ್ಕೊಳಕ್ ಹೋದಾಗ ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡೇ ಮಾಡ್ತಾರೆ ಅದು ಯಾ ಅದು ಯಾವ ಇದಕ್ಕೆ ಯಾವ ಖುಷಿ ಆಪಲ್ ಕೇರ್ ಪ್ಲಸ್ ತಗೋಬೇಕು ಅಂತ ಗೊತ್ತಿಲ್ಲ ಬಟ್ ಈ ಮಹಿಳೆ ಕೇಸ್ ಹಾಕಿದ್ರು ಕೂಡ ಆ ಕೇಸನ್ನು ಸೋತಿದ್ದಾರೆ ಏನಕ್ಕೆ ಅಂದರೆ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಈ ಒಂದು ಆಪಲ್ ಕೇರ್ ಪ್ಲಸ್ಸಲ್ಲಿ ಯಾವುದೇ ಲಿಕ್ವಿಡ್ ಡ್ಯಾಮೇಜ್ಗೆ ನಾವು ರಿಪೇರಿ ಮಾಡಿಕೊಡಲ್ಲ ಅಂತಲೇ ಇದೆಯಾ ಅಂತ ಅದರಿಂದ ಏನು ಮಾಡೋಕ್ಕಾಗಲ್ಲ ಅವರು ಏನು ಇನ್ನೇನು ಮತ್ತೆ ಟರ್ಮ್ ಕಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವ್ರು ಆಲ್ರೆಡಿ ಸೈನ್ ಮಾಡಿರ್ತಾರಲ್ಲ ಏನೂ ಮಾಡೋಕ್ಕಾಗಲ್ಲ ಇನ್ನು ಮುಂದಿನ ಟೆಕ್ನ್ಯೂಸ್ ಬಂದುಬಿಟ್ಟು ನಾಸಾದವರು ಒಂದು ಏರೋಪ್ಲೈನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಆಯಿತು ಸೊ ಇದು ನಮ್ಮ ಭೂಮಿಯ ಮೇಲೆ ಆರುವಂಥ ಅಲ್ಲ ಸೋಲಾರ್ ಪವರ್ಡ್ ಏರೋಪ್ಲೇನು ಸೊ ಈ ರೀತಿ ಇರುತ್ತಂತೆ ಇದು ಮಾರ್ಸ್ ಮಂಗಳ ಗ್ರಹದ ಮೇಲೆ ಆರುವಂಥ ಏರೋಪ್ಲೇನ್ ಅಂತೆ ನೋಡ್ತಾ ಇದ್ದೀರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಐಫೋನ್ ಸೆವೆಂಟೀನಲ್ಲಿ ನೆಕ್ಸ್ಟು ಈ ಫ್ರಂಟ್ ಕ್ಯಾಮ್ರಾ ಅಪ್ಗ್ರೇಡ್ ಆಗುತ್ತಂತೆ ಆಯಿತಾ ಐಫೋನ್ ಲೆವೆನ್ ಆದಮೇಲೆ ಮೇಜರ್ ಅಪ್ಗ್ರೇಡು ಮೆಗಾ ಪಿಕ್ಸೆಲ್ನಲ್ಲಿ ಐಫೋನಲ್ಲಿ ಆಗಿಲ್ಲ ಐಫೋನ್ ಸೆವೆಂಟೀನಲ್ಲಿ ಫ್ರಂಟ್ ಕ್ಯಾಮ್ರಾಗೆ ಇಪ್ಪತ್ನಾಲ್ಕು ಎಂ ಪಿ ಆಯಿತಾ ಸೊ ನೋಡಿ ಎಷ್ಟು ವರ್ಷಕ್ಕೊಂದ್ಸಲ ಆಪಲ್ದು ಕ್ಯಾಮ್ರಾ ಅಪ್ಗ್ರೇಡ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನಕ್ಕೆ ಅಂದರೆ ರೆಡ್ಮಿ ನೋಟ್ ತರ್ಟೀನ್ ಸೀರೀಸ್ ಲಾಂಚ್ ಆಯಿತು ರಿಟರ್ಲಿ ನನಗೆ ಎಷ್ಟು ಬೇಜಾರಾಯಿತು ಅಂತ ಅಂದರೆ ಒನ್ ಟೈಮಲ್ಲಿ ರೆಡ್ಮಿ ನೋಟ್ ಸೀರೀಸ್ ಅಂದರೆ ರೆಡ್ಮಿ ಫೋನ್ಸ್ಗಳು ಅಂತ ಅಂದರೆ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡುವಂಥ ಸೀರೀಸು ತುಂಬ ಜನ ಈ ಫೋನ್ನ ಪರ್ಚೇಸ್ ಮಾಡ್ತಾ ಇದ್ರು ಆ ಕಾರಣಕ್ಕೆ ಕಾಂಪಿಟೇಟಿವ್ ಆಗಿರ್ತಿತ್ತು ಪ್ರೈಸು ಹೆವಿ ಒಳ್ಳೆ ಸ್ಪೆಸಿಫಿಕೇಶನ್ ಹೆವಿ ಕಡಿಮೆ ದುಡ್ಡಿಗೆ ಕೊಡ್ತಾ ಆದರೆ ಈ ಸಲ ಲಾಂಚ್ ಆಗಿರುವಂಥ ರೆಡ್ಮಿ ನೋಟ್ ತರ್ಟೀನ್ ಸೀರೀಸು ತುಂಬ ಓವರ್ ಪ್ರೈಸ್ಡ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಅಂದರೆ ಬೆಲೆ ತುಂಬ ಜಾಸ್ತಿ ಇದೆ ಆಯಿತಾ ರೆಡ್ಮಿ ನೋಟ್ ತರ್ಟೀನ್ ಪ್ರೊ ಪ್ಲಸ್ಸು ಮೂವತ್ತೆರಡು ಸಾವಿರ ಗುರು ಮೂವತ್ತೆರಡು ಸಾವಿರ ಹಂಗಂತ ಅದರಲ್ಲಿ ಸ್ಪೆಸಿಫಿಕೇಶನ್ ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ಆ ಪ್ರೈಸ್ ರೇಂಜ್ಗೆ ಅವರು ಕೊಟ್ಟಿರುವಂಥ ಡೈಮಂಡ್ ಸಿಟಿ ಏಳು ಸಾವಿರದ ಇನ್ನೂರು ಪ್ರೋಸರ್ ತುಂಬ ಕಡಿಮೆ ಪೋರ್ ಅಂತ ನನಗೆ ಅನ್ನಿಸ್ತು ಜೊತೆಗೆ ಅನ್ನೆಸಸರಿ ಕೆಲವೊಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಡಾಲ್ ಬಿ ಅಟ್ಮೋಸ್ ಡಾಲ್ ಬಿ ವಿಷನ್ ಅವಶ್ಯಕತೆ ಇರಲಿಲ್ಲ ನಂಗೆ ಅನ್ನಿಸ್ತಂಗೆ ಅದನ್ನು ಬಿಟ್ಟರೆ ಐ ಪಿ ರೈಟಿಂಗ್ ಕೊಟ್ಟಿದ್ದಾರೆ ಐ ಪಿ ರೈಟಿಂಗ್ ಕೆಲವು ಜನಕ್ಕೆ ಆಗ್ಬೋದು ಬಟ್ ಮೆಜಾರಿಟಿ ಯಾರೋ ನೀರಲ್ಲೇ ಕುತ್ಕೊಂಡು ಯಾರು ಈ ಫೋನ್ ಯೂಸ್ ಮಾಡಲ್ಲ ಆಯಿತು ಐ ಪಿ ಫಿಫ್ಟಿ ಫೋರ್ ಇದ್ದರೂ ಸಾಕಾಗಿತ್ತು ಅವರು ಉಳಿದೆ ಅಲ್ಲ ಬೇಸಿಕ್ ಫೋನ್ಗೆ ಐ ಪಿ ಫಿಫ್ಟಿ ಫೋರ್ನೇ ಕೊಡ್ತಾರೆ ಅದನ್ನು ಕೊಟ್ಟಿದ್ರು ನಂಗೆ ಅನಸ್ತಂಗೆ ಸಾಕಾಗಿತ್ತು ಅಂತ ಆಯಿತಾ ಈ ಮತ್ತೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ ಸೊ ಅದರಿಂದ ಈ ಸಣ್ಣ ಸಣ್ಣ ಫೀಚರ್ಗಳನ್ನ ಆ್ಯಡ್ ಮಾಡಿರೋದ್ರಿಂದ ಪ್ರೈಸ್ ಹೆವಿ ಜಾಸ್ತಿ ಹೋಗ್ಬಿಟ್ಟಿದೆ ಈ ಮೂವತ್ತೆರಡು ಸಾವಿರ ರೂಪಾಯಿಗೆ ಟೋಟಲಿ ವರ್ತ್ ಅಲ್ಲವೇ ಅಲ್ಲ ನಂತರ ರೆಡ್ಮಿ ನೋಟ್ ತರ್ಟೀನ್ ಪ್ರೋಗ್ ಬರ್ತೀನಿ ಇದನ್ನು ಕೂಡ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಲಾಂಚ್ ಮಾಡೋರು ಯಾವಂತ ತೊಗೋತನ್ ಗುರು ಸವೆನ್ ಎಸ್ ಜೆಂಟು ಅಂತೆ ಓವರ್ ಪ್ರೈಸ್ಡ್ಡು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿಗೂ ಬೇಸ್ ವೇರಿಯಂಟ್ ಇದೆ ಬಟ್ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡಲ್ಲ ಬೆಲೆ ಜಾಸ್ತಿ ಆಯಿತು ಮತ್ತೊಮ್ಮೆ ರೆಡ್ಮಿ ನೋಟ್ ತರ್ಟೀನಿಂದ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಇದನ್ನು ಹದಿನೆಂಟು ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ರು ಹದಿನೆಂಟು ಸಾವಿರ ರೂಪಾಯಿ ಇದು ಕೂಡ ಅಷ್ಟೇ ಅಂದರೆ ಹದಿನೈದು ಸಾವಿರ ರೂಪಾಯಿಗೆ ಲಾಂಚ್ ಆಗಿದ್ರೆ ನಾನು ಓಕೆನಪ್ಪ ಪರವಾಗಿಲ್ಲ ಅಂತಿದ್ದೆ ಮೂರು ಸಾವಿರ ರೂಪಾಯಿ ಅದಕ್ಕಿಂತ ಜಾಸ್ತಿ ಇದೆ ಜೊತೆಗೆ ಈ ಒಂದು ಫೋನ್ ಫೋನಲ್ಲಿರುವಂಥ ಫೀಚರ್ ಏನೋ ಯೂನೀಕ್ ಅಂತ ನನಗೆ ಅನ್ನಿಸ್ಲಿಲ್ಲ ಎಲ್ಲರೂ ಕೊಡೋದೇ ಇವರು ಕೊಟ್ಟಿದ್ದಾರೆ ಫ್ರಂಟ್ ಡಿಸೈನ್ ತುಂಬ ಚೆನ್ನಾಗಿದೆ ಅಂದರೆ ಯೂನಿಫಾರ್ಮ್ ಒಂದು ಬೆಸಲ್ ಕೊಟ್ಟಿದ್ದಾರೆ ಬಿಟ್ಟರೆ ನನಗೇನು ಅದರಲ್ಲಿ ಯೂನೀಕ್ ಅಂತ ಅನ್ನಿಸ್ಲಿಲ್ಲ ಡಿಸಪಾಯಿಂಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ರೆಡ್ಮಿ ನೋಟ್ ಸೀರೀಸ್ ಅಂದರೆ ಒಂದು ಟೈಮಲ್ಲಿ ಹೆವಿ ಜನ ಇದ್ರು ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಈ ರೆಡ್ಮಿ ರಿಯಲ್ಮಿ ಎಲ್ಲ ಓವರ್ ಪ್ರೈಸ್ಡ್ಡು ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋ ಇಟ್ಕೋತಾ ಇರೋದು ಇತ್ತೀಚೆಗೆ ಮೋಟೋ ಅಥವಾ ವಿವದು ಟಿ ಸಿರೀಸ್ಗಳು ಐಕು ಈ ಇವು ನಂಗೆ ಅನ್ನಿಸ್ತಂಗೆ ನೆಕ್ಸ್ಟು ಹೆವಿ ಅಂದರೆ ಹೆವಿ ಸೇಲ್ಸನ್ನು ಮಾಡ್ತವೆ ಯಾಕೋ ರೆಡ್ಮಿ ರಿಯಲ್ಮಿ ಕತೆ ಯಾಕೋ ಸ್ಲೋವಾಗಿ ಮುಗಿತಾ ಇದೆಯಾ ಅಂತ ಅನ್ನಿಸ್ತದೆ ನೋಡೋಣ ಏನಾಗುತ್ತೆ ಅಂತ ನಂತರ ಪೋಕೋ ಆಯಿತಾ ಈ ಇವ್ರದೇ ಇನ್ನೊಂದು ಬ್ರ್ಯಾಂಡು ಪೋಕೋ ಬ್ರ್ಯಾಂಡಿಂಗ್ನಲ್ಲಿ ಅದೇ ಫೋನಲ್ಲಿ ಲಾಂಚ್ ಮಾಡ್ತಾರೆ ಪಕ್ಕ ಸೊ ಎಕ್ ಸಿಕ್ಸ್ ಪ್ರೋ ಅಂತ ಒಂದು ಫೋನ್ ಲಾಂಚ್ ಮಾಡ್ತಾರೆ ಪೋಕೋ ಎಕ್ ಸಿಕ್ಸ್ ಪ್ರೋ ಅಂತ ಇದು ರೀಬ್ರ್ಯಾಂಡೆಡ್ ರೆಡ್ಮಿ ನೋಟ್ ತರ್ಟೀನ್ ಪ್ರೊ ಪ್ರೊ ಪ್ಲಸ್ ಅಂತ ಕಾಣುತ್ತೆ ಆಯಿತಾ ಸೇಮ್ ಅದೇ ಒಂದು ಸ್ಪೆಸಿಫಿಕೇಷನ್ನು ಮತ್ತು ರೀಸೆಂಟಾಗಿ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಪೊಕ್ಕೊ ಎಕ್ಸಿಕ್ಸ್ ಸೀರೀಸ್ನಲ್ಲಿ ನಿಮಗೆ ಹೈಪರ್ ಓ ಎಸ್ ಓಪನ್ ದ ಬಾಕ್ಸ್ ನಿಮಗೆ ಹೈಪರ್ ಓ ಎಸ್ ಸಿಗ್ತದೆ ಹೊಸ ಎಮ್ ಐ ಯು ಐ ಎಸ್ ಆಯಿತಾ ಅದು ನೋಡೋಣ ಇದು ಬಂದಮೇಲೆ ನಾನು ವಿಡಿಯೋ ಮಾಡ್ತೀನಿ ಹೆಂಗಿದೆ ಏನು ಡಿಫ್ರೆನ್ಸ್ ಇದೆ ಅಂತ ವಿಡಿಯೋ ಮಾಡ್ತೀನಿ ಆಯಿತಾ ಇನ್ನೂ ಇದಾದ ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸಿರೀಸ್ ಲಾಂಚ್ ಇದೆ ಈ ತಿಂಗಳು ಸೊ ಇದರಲ್ಲಿ ಲೀಕ್ಸ್ಗಳ ಪ್ರಕಾರ ನಾನು ನೋಡ್ತಿರೋ ಹಾಗೆ ಈ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ನಲ್ಲಿ ಎಕ್ಸಿನೂ ಇರುತ್ತೆ ಅಂತ ಒಬ್ರು ಹೇಳ್ತಾರೆ ಮತ್ತು ಎಸ್ ಟ್ವೆಂಟಿ ಫೋರ್ ಪ್ಲಸ್ಸು ಎಸ್ ಟ್ವೆಂಟಿ ಫೋರ್ ಅಲ್ಟ್ರನಲ್ಲಿ ಏಟ್ ಜನ್ ತ್ರೀ ಇರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಬಟ್ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಮ್ಮ ನಮ್ಮ ದೇಶದಲ್ಲಿ ಈ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಮೂರರಲ್ಲೂ ಕೂಡ ಈ ಏಟ್ ಜನ್ ತ್ರೀನೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಆಯಿತಾ ಒಂದು ಲೀಕ್ಡ್ ಫೋಟೋಸ್ ನನಗೆ ಯಾರೊಬ್ರು ಇಮೇಲ್ ಮಾಡಿದ್ದಾರೆ ಇದು ಇಂಟರ್ನಲ್ ಇಮೇಲ್ ನಾನು ಇದನ್ನು ಶೇರ್ ಮಾಡೋಕ್ಕಾಗಲ್ಲ ನನಗೆ ಅನ್ನಿಸ್ತಂಗೆ ನಾನು ಇದನ್ನು ಶೇರ್ ಮಾಡಿದ್ರೆ ಪಕ್ಕ ನನಗೆ ಇದನ್ನು ಕಳಿಸ್ತವರು ಸಿಗಾಕೋತಾರೆ ಆಯಿತಾ ಇದು ಒಂದು ರೀತಿ ಕ್ಲಾಸಿಫೈಡ್ ಫುಲ್ ಸ್ಪೆಸಿಫಿಕೇಷನ್ ಇದೆ ನನ್ನ ಹತ್ರ ಈ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಇಂದು ಎಸ್ ಟಿ ಫೋ ಎಸ್ ಟ್ವೆಂಟಿ ಫೋರಿಂದು ಇದನ್ನು ನಾನು ಪಬ್ಲಿಕ್ಕಿಗೆ ಶೇರ್ ಮಾಡೋಕ್ಕಾಗಲ್ಲ ಇದನ್ನು ಆಯಿತಾ ಏನಕ್ಕೆ ಅಂದರೆ ಎಂಬಾರ್ಗೂ ಇರುತ್ತೆ ಆ್ಯಕ್ಚುಲಿ ನನಗೆ ಕಳಿಸ್ತವ್ರು ಇದನ್ನು ಕಳ್ಸೋಂಗಿಲ್ಲ ಇದನ್ನು ಬಟ್ ಅದು ಏನಕ್ಕೆ ಕಳಿಸಿದ್ರು ಅಂತ ಗೊತ್ತಿಲ್ಲ ಫುಲ್ ಸ್ಪೆಸಿಫಿಕೇಷನ್ ಇದೆ ಆಯಿತಾ ಒಟ್ಟಿಗೆ ಟೈಟೇನಿಯಂ ಫ್ರೇಮು ಕನ್ಫರ್ಮು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅದು ಎಲ್ಲ ಸ್ಪೆಸಿಫಿಕೇಷನ್ನು ಇದೆ ಗುರು ಹಾಂ ಸಿಕ್ಸ್ ಪಾಯಿಂಟ್ ಏಯ್ಟ್ ಇಂಚ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಟೂ ಹಂಡ್ರೆಡ್ ಎಂ ಪಿ ಮೇನ್ ಕ್ಯಾಮ್ರಾ ಚೆನ್ನಾಗಿದೆ ಸ್ಪೆಸಿಫಿಕೇಷನ್ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ ಒಟ್ಟಿಗೆ ಎ ಐ ಫೀಚರನ್ನು ಬರ್ತದೆ ಹೊಸ್ದಾಗಿ ಅದಕ್ಕೊಂತೇ ವಿಕ್ಯೂರಸ್ ಆಗಿದೀನಿ ಮತ್ತು ಫ್ಲ್ಯಾಟ್ ಡಿಸ್ಪ್ಲೇ ಈ ಸಲ ಸೊ ನೋಡೋಣ ಮೋಸ್ಟ್ಲಿ ಕಳಿಸ್ತಾರೆ ಅಂತ ಕಾಣೋದು ನನಗೆ ನೋಡೋಣ ರಿವ್ಯೂ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಟೆಕ್ನ್ಯೂಸ್ ಐ ಹೋಪ್ ಇವತ್ತಿನ ಟೆಕ್ನ್ಯೂಸಲ್ಲಿ ನಿಮಗೆ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಆಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ